ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೇವಿಂಗ್ ಅಕೌಂಟ್ ಅನ್ನ ಯಾವ ರೀತಿ ಒಂದು ಜನ್ಧನ್ ಅಕೌಂಟ್ ಆಗಿ ಕನ್ವರ್ಟ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಏನು ಇವತ್ತಿನ ಡೇಟ್ ಅಂದ್ರೆ ಮೇ 18ನೇ ತಾರೀಕಿಗೆ ನಿಮಗೆ ಹೊಸದಾಗಿ ಒಂದು ಅಪ್ಡೇಟೆಡ್ ನ್ಯೂಸ್ ಏನು ಬಂದಿದೆ. ಆ ಒಂದು ಅಪ್ಡೇಟೆಡ್ ನ್ಯೂಸ್ ಏನಂತ ಹೇಳೋದಾಯ್ತಪ್ಪ ಅಂತಂದ್ರೆ, ನಿಮಗೆ ಒಂದು ನಾರ್ಮಲ್ ಸೇವಿಂಗ್ ಅಕೌಂಟ್ ಅನ್ನ ಒಂದು ಜನ್ಧನ್ ಅಕೌಂಟ್ ಆಗಿ ಕನ್ವರ್ಟ್ ಮಾಡಬಹುದು ಅಂತ ಇವತ್ತ ಒಂದು ಹೊಸ ಅಪ್ಡೇಟೆಡ್ ನ್ಯೂಸ್ ಬಂದಿದೆ. ಅದನ್ನ ಯಾವ ರೀತಿ ಒಂದು ನಾರ್ಮಲ್ ಸೇವಿಂಗ್ ಅಕೌಂಟ್ ಅನ್ನ ನಿಮ್ಮ ಒಂದು ಯಾವುದೇ ಒಂದು ಬ್ಯಾಂಕ್ ನಲ್ಲಿ ನಾರ್ಮಲ್ ಸೇವಿಂಗ್ ಅಕೌಂಟ್ ಇತ್ತಪ್ಪ ಅಂತಂದ್ರೆ ಅದನ್ನ ಯಾವ ರೀತಿ ಒಂದು ಜನ್ಧನ್ ಅಕೌಂಟ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಈ ಒಂದು ಏನ್ ಜನ್ಧನ್ ಅಕೌಂಟ್ ನ ಕನ್ವರ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಅಂದ್ರೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತವೆ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಜನ್ಧನ್ ಖಾತೆಯನ್ನು ನೀವು ಮಾಡ್ಕೊಳ್ಳೋದ್ರಿಂದ ಎಷ್ಟು ಬೆನಿಫಿಟ್ ಸಿಗ್ತವೆ ನಿಮಗೆ ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ನಿಮಗೆ ಗೊತ್ತಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಒಂದು ಜನ್ಧನ್ ಖಾತೆಯ ಹೊಂದಿರುವಂಥ ಪ್ರತಿಯೊಬ್ಬ ಏನು ಹೆಣ್ಮಕ್ಕಳಿಗೆ ಪ್ರತಿ ತಿಂಗಳ 500 ರೂಪಾಯಿ ಬರ್ತಿರೋದು ಕೂಡ ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸ್. ಅದೇ ರೀತಿಯಾಗಿ ಹಲವಾರು ಸೌಲಭ್ಯಗಳು ಒಂದು ಜನರಿಗೆ ಸಿಗ್ತದೆ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನಿಮ್ಮ ಹತ್ರ ಏನಾದರೂ ಒಂದು ಹೊಸ ಜನ್ಧನ್ ಖಾತೆ ನೀವು ಮಾಡ್ಸೋಕ್ಕಾಗಿಲ್ಲಪ್ಪ ಅಂತಂದರೆ ಇರೋವಂಥ ಒಂದು ಅಕೌಂಟನ್ನು ಯಾವ ರೀತಿ ಜನ್ಧನ್ ಅಕೌಂಟ್ ಆಗಿ ಕನ್ವರ್ಟ್ ಮಾಡೋದನ್ನ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ಏನು ವೆಬ್ಸೈಟ್ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದ್ರ ಮುಖಾಂತರ ಹೋಗಿ ನೀವು ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ಎಲ್ಲ ಡೀಟೇಲ್ಸ್ನ ನಾನು ಕೊಡುವಂಥ ಮಾಹಿತಿನ ನೀವು ಡೀಟೇಲ್ ಆಗಿ ಚೆಕ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಕೃಷಿ ಜಾಗರಣ್ .com ಅಂತ ಇದು ಇಂಡಿಯಾ ಲಾರ್ಜೆಸ್ಟ್ ಒಂದು ರೂರಲ್ ಮೀಡಿಯಾ ನೆಟ್ವರ್ಕ್ ಇರುವಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ನೀವು ನೋಡ್ತಿರ್ಬೋದು ನಿಮಗೆ 18ನೇ ತಾರೀಕು May 18, 2020 ಬೆಳಿಗ್ಗೆ 5 ಗಂಟೆಗೆ ಒಂದು ಅಪ್ಡೇಟ್ ನ್ಯೂಸ್ ಆಗಿರೋದ್ರಿಂದ ಈ ಒಂದು ನ್ಯೂಸ್ ಏನಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ಗುಡ್ ನ್ಯೂಸ್ ಏನ್ ನಿಮಗೆ ಅಂತಂದ್ರೆ ಕನ್ವರ್ಟ್ ಯುವರ್ ಓಲ್ಡ್ ಅಕೌಂಟ್ ಇನ್ ಟು ಜನ್ಧನ್ ಅಕೌಂಟ್ ಅಂಡ್ ಗೆಟ್ ದಿಸ್ ಸ್ಪೆಷಲ್ ಫೆಸಿಲಿಟಿ ಬೈ ಗವರ್ನಮೆಂಟ್. ಅಂದ್ರೆ ನಿಮಗೆ ಒಂದು ನಿಮ್ಮ ಒಂದು ಸೇವಿಂಗ್ ಅಕೌಂಟ್ ಅನ್ನ ನೀವು ಜನ್ಧನ್ ಅಕೌಂಟ್ ಆಗಿ ಕನ್ವರ್ಟ್ ಮಾಡಬಹುದು ಅಂತ ಒಂದು ಹೊಸ ನ್ಯೂಸ್ ಇವತ್ತು ಅಪ್ಡೇಟ್ ಆಗಿದೆ. ಹಾಗಾದರೆ ಮೊದಲನೇದಾಗಿ ನಾವು ಒಂದು ಜನ್ಧನ್ ಖಾತೆಯನ್ನು ಮಾಡಿಸೋದ್ರಿಂದ ಎಷ್ಟೆಲ್ಲ ಒಂದು ಬೆನಿಫಿಟ್ ಸಿಗ್ತಾವೆ ಅನ್ನೋದನ್ನು ನಾವು ಒಂದೊಂದೇ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಂತ ಹೋಗ್ತೀನಿ. ಈ ವೆಬ್ಸೈಟ್ನ ಓಪನ್ ಮಾಡಿದರೆ ಕೆಳಗಡೆ ಇಲ್ಲಿ ಜನ್ಧನ್ ಅಕೌಂಟ್ನ ಒಂದು ಏನು ಬೆನಿಫಿಟ್ಸ್ ಅಂತ ನಿಮಗೆ ಒಂದು ಲಿಸ್ಟ್ ಸಿಗುತ್ತೆ, ಇಲ್ಲಿ ನೀವು ಚೆಕ್ ಮಾಡ್ಕೊಬೋದು. ಇಲ್ಲಿ ಇಂಗ್ಲೀಷ್ನಲ್ಲಿ ಇದ್ದಾವೆ ಫ್ರೆಂಡ್ಸ್, ನಾನು ಒಂದೊಂದಾಗಿ ನಿಮಗೆ ಕನ್ನಡದಲ್ಲಿ ಹೇಳ್ಕೊಂತ ಹೋಗ್ತೀನಿ. ಅಂದರೆ ಮೊದಲನೇದಾಗಿ ನಾವು ನೋಡೋದೈತಪ್ಪ ಅಂತಂದರೆ ಒಂದು ಜನ್ಧನ್ ಅಕೌಂಟನ್ನು ನೀವು ಮಾಡಿಸೋದ್ರಿಂದ ಆ ಒಂದು ಅಕೌಂಟ್ನಲ್ಲಿ ನೀವೇನಾದರೂ ಅಮೌಂಟನ್ನು ಡೆಪಾಸಿಟ್ ಮಾಡಿದರೆ ಅದಕ್ಕೆ ನಿಮಗೆ ಬಡ್ಡಿಯನ್ನು ಹಾಕಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾವು. ಅದೇ ರೀತಿಯಾಗಿ ಈ ಒಂದು ಜನ್ಧನ್ ಅಕೌಂಟಿನಲ್ಲಿ ಒಂದು ಮೊಬೈಲ್ ಬ್ಯಾಂಕಿಂಗ್ಗೆ ಅವನು ಮೊಬೈಲ್ ಬ್ಯಾಂಕಿಂಗ್ ಮಾಡುವಂಥ ಒಂದು ಸೌಲಭ್ಯ ಕೂಡ ಇರುತ್ತಂತಲೇ ಹೇಳ್ಬೋದು. ಮತ್ತು ಅದೇ ರೀತಿಯಾಗಿ ಮುಂದಿನ ಒಂದು ಬೆನಿಫಿಟ್ನ ನಾವು ನೋಡೋದಾಯ್ತಪ್ಪ ಅಂತಂದರೆ ಈ ಒಂದು ಜನ್ಧನ್ ಅಕೌಂಟನ್ನು ನೀವು ಮಾಡಿಸಿದರೆ ನಿಮಗೆ 10,000 ಓವರ್ ಡ್ರಾಫ್ಟ್ ಮಾಡುವಂಥ ಒಂದು ಸೌಲಭ್ಯ ಸಿಗುತ್ತೆ. ಅದು ಏನಪ್ಪ ಅಂತಂದರೆ ನಿಮಗೆ ಕೆಲವು ತಿಂಗಳವರೆಗೆ ಈ ಒಂದು ಅಕೌಂಟನ್ನು ಮೇಂಟೆನೆನ್ಸ್ ಮಾಡಬೇಕು, ಅಂದರೆ ನೀವು ಟ್ರಾನ್ಸಾಕ್ಷನ್ನ ಮಾಡ್ತಾ ಇರಬೇಕು, ದುಡ್ಡು ಹಾಕೋದು ತೆಗೆಯೋದು ಮಾಡ್ತಾ ಇದ್ರೆ ನಿಮಗೆ 10,000 ಒಂದು ಏನು ಓವರ್ ಡ್ರಾಫ್ಟ್ ಮಾಡುವಂಥ ಒಂದು ಸೌಲಭ್ಯ ಕೂಡ ಇದೆ ಅಂತಲೇ ಹೇಳ್ಬೋದು. ಮತ್ತು ಮುಂದಿನ ಒಂದು ಈ ಒಂದು ಜನ್ಧನ್ ಅಕೌಂಟಿನ ಒಂದು ಬೆನಿಫಿಟ್ನ ನಾವು ನೋಡೋದಾಯ್ತಪ್ಪ ಅಂತಂದರೆ ಇದರಲ್ಲಿ ಈ ಒಂದು ಜನ್ಧನ್ ಅಕೌಂಟ್ನ ಮಾಡಿಸೋದ್ರಿಂದ ನಿಮಗೆ ಆಕ್ಸಿಡೆಂಟಲ್ ಇನ್ಸೂರೆನ್ಸ್ ಕವರ್ 2 ಲಕ್ಷದವರೆಗೆ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ ಕೇಸ್ ಏನಾದರೂ ಆಕ್ಸಿಡೆಂಟಲ್ ಆಯಿತಪ್ಪ ಅಂತಂದರೆ ಇದರಲ್ಲಿ ಇನ್ಸೂರೆನ್ಸ್ ಕವರ್ ಬಂದು 2 ಲ್ಯಾಕ್ವರೆಗೆ ನಿಮಗೆ ಇರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಾವು ಮತ್ತೆ ನಾವು ಮುಂದಿನ ಒಂದು ಬೆನಿಫಿಟ್ನ ಏನಪ್ಪ ಅನ್ನೋಂತ ನೋಡೋದಾಯ್ತಪ್ಪ ಅಂತಂದರೆ ನಿಮಗೆ ಈ ಒಂದು ಜನ್ಧನ್ ಅಕೌಂಟನ್ನು ನೀವು ಮಾಡಿಸೋದ್ರಿಂದ ಒಂದು 30,000 ಒಂದು ಇದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಡೆತ್ ಬೆನಿಫಿಟ್ಸ್ ಇದರಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಡೆತ್ ಬೆನಿಫಿಟ್ ಯಾವ ರೀತಿಯಪ್ಪ ಅಂತಂದರೆ ಒಂದು ಏನು ಜನ್ಧನ್ ಖಾತೆ ಹೊಂದಿರುವಂಥ ವ್ಯಕ್ತಿ ಏನಾದರೂ ಡೆತ್ ಆದರೆ ಆ ಒಂದು ಅಲ್ಲಿ ಬ್ಯಾಂಕಿಗೆ ಹೋಗಿ ನಾವು ಕಾಣಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಏನೇನು ದಾಖಲಾತಿಗಳು ಕೇಳ್ತಾರೆ ಅದನ್ನೆಲ್ಲ ಕೊಟ್ಟರೆ ನಮಗೆ 30,000 ಈ ಒಂದು ಡೆತ್ ಕವರೇಜ್ ಅನ್ನೋದು ಅಂದರೆ ಅಮೌಂಟು ನಾಮಿನಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾವು. ಮುಂದಿನ ಒಂದು ಬೆನಿಫಿಟ್ನ ನೋಡೋದಾಯ್ತಪ್ಪ ಅಂತಂದರೆ ಜನ್ಧನ್ ಅಕೌಂಟ್ ಮಾಡೋದ್ರಿಂದ ನಾವು ಈ ಒಂದು ಅಕೌಂಟ್ ಮುಖಾಂತರ ನಮಗೆ ಒಂದು ಯಾವುದೇ ಇನ್ಸೂರೆನ್ಸ್ ಆಗಿರ್ಬೋದು, ಪೆನ್ಷನ್ಸ್ ಪ್ರಾಡಕ್ಟ್ಗಳನ್ನ ನಾವು ಈಸಿಯಾಗಿ ಈ ಒಂದು ಅಕೌಂಟನ್ನು ಯೂಸ್ ಮಾಡ್ಕೊಂಡು ಖರೀದಿ ಮಾಡ್ಬೋದು. ಅದೇ ರೀತಿಯಾಗಿ ಮುಂದಿನ ಒಂದು ಬೆನಿಫಿಟ್ನ ನಾವು ನೋಡೋದಾಯ್ತಪ್ಪ ಅಂತಂದರೆ ಒಂದು ಜನ್ಧನ್ ಖಾತೆಯನ್ನು ನೀವು ಓಪನ್ ಮಾಡೋದ್ರಿಂದ ನೀವು ಬೇರೆ ಒಂದು ಸ್ಕೀಮ್ಗಳನ್ನ ನೀವು ಇದರಿಂದ ನೀವು ಓಪನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆ ಒಂದು ಅಕೌಂಟನ್ನು ಮಾಡಿಸ್ಬೋದು, ಮತ್ತು ಶ್ರಮ ಯೋಗಿ ಮಂಧನ್ ಅಕೌಂಟನ್ನು ನೀವು ಈ ಒಂದು ಯೋಜನೆ ಕೂಡ ಈ ಒಂದು ಅಕೌಂಟ್ ಥ್ರೂ ನೀವು ಮಾಡಿಸ್ಬೋದು. ಅಂದರೆ ಈ ಪ್ರಧಾನಮಂತ್ರಿ ಏನು ಜನ್ಧನ್ ಅಕೌಂಟ್ ಇದೆ ಆ ಒಂದು ಜನ್ಧನ್ ಅಕೌಂಟ್ನ ಯೂಸ್ ಮಾಡ್ಕೊಂಡು 2 ಸ್ಕೀಮ್ಗಳನ್ನ ಯೋಜನೆಯ ಒಂದು ಅಕೌಂಟ್ ಕೂಡ ನೀವು ಮಾಡಿಸ್ಬೋದು ಅಂತಲೇ ಹೇಳ್ಬೋದು.
ಅದೇ ರೀತಿಯಾಗಿ ಒಂದು ಈ ಒಂದು ಜನಧನ್ ಖಾತೆಯನ್ನು ಹೊಂದಿದಂತ ಖಾತೆದಾರರು ಇದರಲ್ಲಿ ಏನಾದರೂ ಮಿನಿಮಮ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಬೇಕನ್ನೋ ಒಂದು ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಿಮಗೆ ಏನಾದರೂ ಚೆಕ್ ಬುಕ್ ಏನಾದರೂ ಬೇಕಪ್ಪ ಅಂತಂದ್ರೆ ಮಾತ್ರ ಮಿನಿಮಮ್ ಬ್ಯಾಲೆನ್ಸ್ ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಇಷ್ಟು ನಿಮಗೆ ಒಂದು ಜನಧನ್ ಖಾತೆಯನ್ನ ಮಾಡಿಸೋದ್ರಿಂದ ಬಹಳಷ್ಟು ಬೆನಿಫಿಟ್ ಆಗ್ತಾವ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ನಿಮಗೆ ಒಂದು ಜನಧನ್ ಖಾತೆಯನ್ನು ನೀವು ಕನ್ವರ್ಟ್ ನಾರ್ಮಲ್ ಸೇವಿಂಗ್ ಅಕೌಂಟ್ನಿಂದ ನೀವು ಜನಧನ್ ಖಾತೆಗೆ ಕನ್ವರ್ಟ್ ಮಾಡ್ಬೇಕಪ್ಪ ಅಂತಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗ್ತಾವೆ ಅನ್ನೋದನ್ನು ನಾವು ನೋಡಿದಾಯ್ತಪ್ಪ ಅಂತಂದರೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಕಾರ್ಡ್ ಆಗಿರ್ಬೋದು, ಮತ್ತು ಎಲೆಕ್ಷನ್ ಕಮಿಷನ್ ಅಂದರೆ ನಿಮಗೆ ಆಧಾರ್ ಕಾರ್ಡು, ಗೌರ್ಮೆಂಟ್ ಅಥಾರಿಟಿ ಒಂದು ಇಶ್ಯೂ ಮಾಡಿರುವಂಥ ಒಂದು ಯಾವುದೇ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು, ಇದಕ್ಕೆ ಒಂದು ಕನ್ವರ್ಟ್ ಮಾಡೋಕೆ ಬೇಕಾಗ್ತಾವೆ ಅಂತಲೇ ಹೇಳ್ಬೋದು ಇಷ್ಟು ಡಾಕ್ಯುಮೆಂಟ್ಗಳು. ಕೊನೆಯದಾಗಿ ನಾವು ನೋಡೋದಾಯ್ತಪ್ಪ ಅಂತಂದರೆ ಯಾವ ರೀತಿ ಒಂದು ನಿಮ್ಮ ಒಂದು ನಾರ್ಮಲ್ ಅಕೌಂಟನ್ನು ನೀವು ಜನಧನ್ ಅಕೌಂಟ್ ಆಗಿ ಕನ್ವರ್ಟ್ ಮಾಡೋದಂತ ನಾವು ನೋಡೋದಾಯ್ತಪ್ಪ ಅಂತಂದರೆ ಇಲ್ಲಿ ನೀವು ಮೊದಲಿಗೆ ನೀವು ಯಾವ ರೀತಿ ಈ ಒಂದು ನಾರ್ಮಲ್ ಅಕೌಂಟ್ನ ಒಂದು ಜನಧನ್ ಅಕೌಂಟ್ನ ಕನ್ವರ್ಟ್ ಮಾಡ್ಬೇಕಂತಂದರೆ ನೀವು ಮೊದಲಿಗೆ ಏನು ಮಾಡ್ಬೇಕಂದ್ರೆ ನೀವು ಸೀದಾ ನಿಮ್ಮ ಒಂದು ಬ್ಯಾಂಕಿಗೆ ಹೋಗ್ಬೇಕಾಗುತ್ತೆ. ನಿಮ್ಮ ಒಂದು ಅಕೌಂಟ್ ಯಾವ ಒಂದು ಬ್ಯಾಂಕ್ನಲ್ಲಿರುತ್ತೆ ಆ ಬ್ಯಾಂಕಿಗೆ ಹೋಗ್ಬೇಕಾಗುತ್ತೆ. ನಮ್ಮ ಒಂದು ಸೇವಿಂಗ್ ಅಕೌಂಟನ್ನು ನಾವು ಜನಧನ್ ಅಕೌಂಟ್ ಆಗಿ ಕನ್ವರ್ಟ್ ಮಾಡಬೇಕು, ಅದಕ್ಕೆ ಒಂದು ಅಪ್ಲಿಕೇಶನ್ ಫಾರಮ್ ಕೊಡಿ ಅಂತಂದರೆ ಒಂದು ಅಪ್ಲಿಕೇಶನ್ ಫಾರಮ್ನ ಕೊಡ್ತಾರೆ ಫ್ರೆಂಡ್ಸ್. ಆ ಒಂದು ಅಪ್ಲಿಕೇಶನ್ ಏನು ಮಾಡಬೇಕು ಫುಲ್ಫಿಲ್ ಮಾಡಬೇಕು, ಮತ್ತು ಅದರಲ್ಲಿ ನೀವು ರೂಪೇ ಕಾರ್ಡ್ಗೆ ಆ ಒಂದು ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಟಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದು ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕು, ರೂಪೇ ಕಾರ್ಡ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ, ಅಂದರೆ ಆ ಫಾರ್ಮ್ನಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಟಿಕ್ ಮಾಡಿದ ನಂತರ ನೀವು ಒಂದು ಆ ತುಂಬಿದಂಥ ಒಂದು ಅಪ್ಲಿಕೇಶನ್ ಜೊತೆಗೆ ನಿಮ್ಮ ಒಂದು ಡಾಕ್ಯುಮೆಂಟ್ ಏನು ಆಧಾರ್ ಕಾರ್ಡು, ಪಾನ್ ಕಾರ್ಡು ಇವೆಲ್ಲ ಜೆರಾಕ್ಸ್ಗಳನ್ನ ಕೊಡಬೇಕಾಗುತ್ತೆ. ಒಂದು ಫೋಟೋ ಕೂಡ ನೀವು ತಗೊಂಡು ಹೋಗಿರಿ, ಬೇಕಾದರೆ ಕೇಳಿದ್ರೆ ನೀವು ಕೊಡೋಕೆ ಬರುತ್ತೆ. ಈ ರೀತಿಯಾಗಿ ಒಂದು ಫಾರಮ್ನ ಫುಲ್ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಿದರೆ ನಂತರ ನಿಮ್ಮ ಒಂದು ಸೇವಿಂಗ್ ಅಕೌಂಟ್ ಏನಿದೆ ಅದು ಜನಧನ್ ಅಕೌಂಟ್ ಆಗಿ ಒಂದು ಕೆಲವೇ ದಿನಗಳಲ್ಲಿ ಅಕೌಂಟು ಒಂದು ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಸ್ವಲ್ಪ ದಿನಗಳ ನಂತರ ನೀವು ಹೋಗಿ ಮತ್ತೆ ನಿಮ್ಮ ಒಂದು ಬ್ಯಾಂಕ್ನಲ್ಲಿ ಚೆಕ್ ಮಾಡ್ಕೊಂಡು ನಿಮ್ಮ ಒಂದು ಜನಧನ್ ಅಕೌಂಟಿನ ಒಂದು ಪಾಸ್ಬುಕ್ ಕೊಡ್ತಾರೆ ಫ್ರೆಂಡ್ಸ್, ಆ ಪಾಸ್ಬುಕ್ಕನ್ನು ನೀವು ಇಸ್ಕೊಂಬರ್ಬೋದು. ಈ ರೀತಿಯಾಗಿ ಒಂದು ನಾರ್ಮಲ್ ಅಕೌಂಟನ್ನು ಜನಧನ್ ಅಕೌಂಟ್ ಆಗಿ ನೀವು ಕನ್ವರ್ಟ್ ಮಾಡ್ಬೋದು.